ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ವೈಯಕ್ತಿಕ ಇಚ್ಛಾಶಕ್ತಿಗೋಸ್ಕರ, ತಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ನಂಬದಂಥ ನಾಯಕರಿಗೆ, ನಂಬದಂಥ ಪಕ್ಷಕ್ಕೆ, ನಂಬದಂಥ ಕಾರ್ಯಕರ್ತರಿಗೆ, ತನು ಮನ ಧನ ಎಲ್ಲವನ್ನ ದಾರ ಹಿಡಿದಂಥ ಕ್ಷೇತ್ರದ ಜನತೆಗೆ ಮೋಸ ಮಾಡಿದ್ರೆ ನಮ್ಮಂಥ ಎಲ್ಲ ನಾಯಕರಿಗೆ, ಯುವ ನಾಯಕರುಗಳಿಗೆ ಇದು ಪಾಠ. ಇವರೊಂದು ಮಾದರಿ. ಇದನ್ನು ನಾನು ಇವತ್ತು ಹೇಳಲಿಲ್ಲ ನಿಮಗೆ ದುರಂತ ನಾಯಕ ಅಂತ, ಅವತ್ತೇ ಹೇಳಿದೆ. ಅದರಿಂದ ಈಗಲೂ ಅವ್ರಿಗೆ ಮನವಿ ಮಾಡುವಂಥದ್ದು, ನೀವು ಎಲ್ಲೆಲ್ಲಿ ಹೋದ್ರಿ ಎಲ್ಲ ಪಕ್ಷಗಳಲ್ಲೂ ನಿಮ್ಮ ಸೇವೆಗಿನ್ನ ನಿಮಗೆ ಲಾಭನೇ ಆಗಿದೆ, ಲಾಭನೇ ಆಗಿದೆ. ಇವತ್ತು ನಿಮ್ಮ ಈ ಸ್ಥಿತಿಗೆ ನಿಮ್ಮ ದುರಾಸೆ ಕಾರಣ, ಕಾಂಗ್ರೆಸ್ಸು ಕಾರಣ ಅಲ್ಲ, ಬಿ ಜೆ ಪಿನೂ ಕಾರಣ ಅಲ್ಲ, ಜೆ ಡಿ ಎಸ್ಸು ಕಾರಣ ಅಲ್ಲ. ಆದ್ದರಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂಥವ್ರು ಮೂರು ಸಾರಿ, ನಾಲ್ಕನೇ ಸಾರಿ ನೀವು ಯಾವುದೋ ಹೇಳ್ತಾ ಇದ್ದೀರಲ್ಲ ಕತೆ, ಆ ಕತೆಗೆಲ್ಲ ಪಕ್ಷ ಯಾವ್ದಾರ ಇರ್ಬೋದು. ಯಡಿಯೂರಪ್ಪನವ್ರನ್ನೇನು ಅಂತ ಭಾರಿ ಹತ್ತಿರದಿಂದ ಬಲ್ಲೆ, ಪ್ರೀತಿಯಿಂದ ಗೆಲ್ಲಬಹುದೇ ಅಂತ ಹೊರತು ಹೆದರಿಸಿ ಗೆಲ್ಲಕ್ಕಾಗಲ್ಲ. ಆದ್ದರಿಂದ ತಾವು ಇನ್ನಾದರೂ ಅದೇನೋ ಕತೆ ಬರೀತೀರಲ್ಲ, ಆ ಕತೆ ಅದೇನೋ ಹೇಳಿದ್ರಪ್ಪ, ಬಾಂಬೆ ತನಕ ಬೆಂಗಳೂರಿಂದ ಬಾಂಬೆವರೆಗೆ ಕತೆ ಬರೀತೀನಿ ಅಂದ್ರಲ್ಲ, ಅದನ್ನು ಬರ್ಕೊಂಡು